ಶ್ರೀಗಳಿಗೆ ಅವಮಾನ ಮಾಡಿದ್ರ, ಅವಮಾನ ಮಾಡುವಂತಹ ಘಟನೆ ನಡೀತ. ಯಾಕಂತಂದ್ರೆ ಸಿದ್ಧಗಂಗಾ ಶ್ರೀಗಳ ಭಾವಚಿತ್ರವನ್ನ ಬಿಸಾಡಿದ್ದಾರೆ ಸಿಬ್ಬಂದಿ. ಕಾರಿಡಾರ್ ನಲ್ಲಿ ಸಿದ್ಧಗಂಗಾ ಶ್ರೀಗಳ ಫೋಟೋ ಬಿಸಾಡಿದ್ದಾರೆ ಸಿಬ್ಬಂದಿ. ಕೆ ಎಚ್ ಮುನಿಯಪ್ಪ ಅಥವಾ ರಾಜಣ್ಣ ಕಚೇರಿಯಲ್ಲಿದ್ದಂತಹ ಫೋಟೋ ಇದು ಅಂತ ಹೇಳಲಾಗುತ್ತೆ. ಯಾರ ಕಚೇರಿಯಲ್ಲಿದ್ದ ಫೋಟೋ ಅನ್ನೋದು ಮಾತ್ರ ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಈ ಒಂದು ಫೋಟೋನ ಕಾರಿಡಾರ್ನಲ್ಲಿ ಬಿಸಾಕಿದ್ದಾರೆ, ಎಷ್ಟರ ಮಟ್ಟಿಗೆ ಸರಿ ಇದು ಅನ್ನೋ ಪ್ರಶ್ನೆ. ಗೌರವಯುತವಾಗಿ ಫೋಟೋ ಎತ್ತಿಡದೆ ಅವಮಾನವನ್ನು ಮಾಡಿದ್ದಾರೆ. ಗೌರವಯುತವಾಗಿ ಆ ಫೋಟೋನ ಒಂದು ಕಡೆ ಎತ್ತಿಡಬಹುದಾಗಿತ್ತು ಅವರಿಗೆ ಬೇಡ ಅಂತ ಅಂದರೆ, ಯಾಕಂತಂದರೆ ಬೇಡದೇ ಇರೋರೇ ಈ ಕೆಲಸವನ್ನು ಮಾಡಿರೋದು. ರಾಜಣ್ಣ ಅಥವಾ ಕೆ ಎಚ್ ಮುನಿಯಪ್ಪ ಈ ಇಬ್ಬರ ಕೊಠಡಿಯಲ್ಲಿದ್ದಂತಹ ಒಂದು ಫೋಟೋ ಇದು. ಬಟ್ ಯಾರ ಕೊಠಡಿಯಲ್ಲಿ ಇದ್ದಂತಹ ಫೋಟೋ ಅಂತ ಗೊತ್ತಿಲ್ಲ. ಆದರೆ ಈ ಫೋಟೋವನ್ನು ಕಾರಿಡಾರ್ನಲ್ಲಿ ತಂದೆಸ್ತಿದ್ದಾರೆ ಅಂದರೆ ಅದನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ. ನಡೆದಾಡುವ ದೇವರು ಅಂತ ಖ್ಯಾತಿ ಪಡೆದಿರುವಂತಹ ಸಿದ್ಧಗಂಗಾ ಶ್ರೀಗಳಿಗೆ ಈ ರೀತಿಯಾಗ ನೀವು ನಡೆದುಕೊಳ್ಳೋದು ಅಥವಾ ಶ್ರೀಗಳ ಫೋಟೋಗೆ ಕೊಡುವಂತಹ ಗೌರವ ಇದೇನಾ ಅನ್ನೋ ಒಂದು ಪ್ರಶ್ನೆ ಎದುರಾಗುತ್ತೆ. ನೋಡಿ, ಅಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ತಂದು ಅಲ್ಲೊಂದು ಟೇಬಲ್ ಇದೆ, ಆ ಕಾರಿಡಾರ್ ಮೇಲೆ ಹಾಕಿಬಿಟ್ಟಿದ್ದಾರೆ. ಒಂದು ರೀತಿಯಾಗಿ ರಾಶಿ ಹಾಕಿ ಹೋಗ್ತಾರಲ್ಲ, ಬಾಗಿಲಿಗೆ ಮಾತ್ರ ತಳಿರು ತೋರಣ, ಹೂವಿನ ಅಲಂಕಾರ. ಆದರೆ ಈ ಶ್ರೀಗಳ ಫೋಟೋವನ್ನು ತಗೊಂಡು ಬಂದು ಇಲ್ಲಿ ಈ ರೀತಿಯಾಗಿ ಹಾಕಿದ್ದಾರೆ, ಕೆಳಗಡೆ ಹಾಕಿದ್ದಾರೆ. ಅಲ್ಲಿ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿಯವರ ಫೋಟೋ ಇದೆ, ಶ್ರೀಗಳ ಫೋಟೋ ಇದೆ, ಕುಮಾರಸ್ವಾಮಿಯವರ ಫೋಟೋ ಇದೆ. ನೋಡಿ, ಯಾವ ರೀತಿಯಾಗಿ ತಂದು ಬಿಸಾಕಿದ್ದಾರೆ, ಹೇಗೆ ಇವರನ್ನು ದೇವರು ಅಂತೇಳಿ ಈಗಲೂ ಎಷ್ಟೋ ಮನೆ ಎಲ್ಲರ ಮನೆಯಲ್ಲಿ ಕೆಲವರ ಮನೆಯಲ್ಲಿ ಇಟ್ಟುಬಿಟ್ಟು ಪೂಜೆ ಮಾಡ್ತಾರೆ. ಆಯಿತಾ, ಎಷ್ಟೋ ಜನರಿಗೆ ಎಷ್ಟೋ ಜೀವನವನ್ನು ಕೊಟ್ಟಂತಹ ಬೆಳಕಾದಂತಹ ಒಬ್ಬ ಶಕ್ತಿ, ಅಂತಹ ನಡೆದಾಡುವ ದೇವರ ಫೋಟೋವನ್ನು ಈ ರೀತಿಯಾಗಿ ಕಾರಿಡಾರ್ನಲ್ಲಿ ತಂದು ಹಾಕೋದು ಎಷ್ಟು ಮಟ್ಟಿಗೆ ಸರಿ? ಇದೇನಾ ಇವ್ರು ಕೊಡುವಂತಹ ಗೌರವ, ಅಥವಾ ಇದೇನಾ ಸಂಸ್ಕೃತಿ, ಇದೇನಾ ಸಭ್ಯತೆ ಅನ್ನೋದನ್ನು ಕೂಡ ನಾವು ಕೇಳಬೇಕಾಗುತ್ತೆ. ಇದೇ ಸಂದರ್ಭದಲ್ಲಿ ಆ ಫೋಟೋ ತಂದು ಹಾಕಿದ್ದಾರೆ, ಎಷ್ಟೋ ಯಾರಿಗಾದರೂ ಕೊಟ್ಟರೆ ಇದನ್ನ ಕಣ್ಣಿಗೆ ಒತ್ತಿ ತಗೊಂಡು ಹೋಗ್ತಾರೆ ಈ ಫೋಟೋನ. ಆದರೆ ವಿಧಾನಸೌಧದಲ್ಲಿ ನೀವು ಇಂತಹ ಮಹನೀಯರಿಗೆ, ಮಹಾನ್ ವ್ಯಕ್ತಿಗಳಿಗೆ ಮಾಡುವಂತಹ ಕೊಡುವಂತಹ ಗೌರವ ಇದೇನಾ? ಸಿಬ್ಬಂದಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ನೋಡಿ ಅಲ್ಲಿ, ಯಾವ ರೀತಿಯಾಗಿ ಅದನ್ನು ತಂದು ಹಾಕಿದ್ದಾರೆ ಅಂತೇಳಿ ಹೇಳೋರು ಇಲ್ಲ, ಕೇಳೋರು ಇಲ್ಲ ಅನ್ನೋ ಥರ ಆಗಿದೆ. ಯಾರ್ದೋ ಒಂದು ಕಚೇರಿಯಲ್ಲಿ ಇದ್ದಂತಹ ಫೋಟೋ, ಈ ಫೋಟೋ ಬೇಡ ಅಂತೇಳಿ ತೊಗೊಂಡು ಬಂದು ಆಚೆ ಹೆಸ್ತಿದ್ದಾರೆ. ಯಾಕೆ ಇಂತಹ ನಿರ್ಲಕ್ಷ್ಯ? ಅಥವಾ ಇದು ನಿಮ್ಮ ದೃಷ್ಟಿಕೋನವನ್ನು ತೋರಿಸುತ್ತೆ ಹೊರತು ಇನ್ನೇನೂ ಕೂಡ ತೋರಿಸೋದಿಲ್ಲ. ಬಹುಶಃ ಸಿದ್ಧಗಂಗಾ ಶ್ರೀಗಳನ್ನು ವಿರೋಧ ಮಾಡೋದಕ್ಕೆ ಯಾರಿಗೂ ಯಾವ ಕಾರಣವೂ ಕೂಡ ಸಿಗೋದಿಲ್ಲ, ಸಿಗೋದಕ್ಕೆ ಸಾಧ್ಯವೂ ಇಲ್ಲ. ಪಕ್ಷಾತೀತವಾಗಿ ಅವರನ್ನು ಪ್ರಾರ್ಥನೆ ಮಾಡೋರಾಗಿರ್ಬೋದು, ಅಥವಾ ಅವ್ರನ್ನ ಫಾಲೋ ಮಾಡೋರಾಗಿರ್ಬೋದು, ಅಥವಾ ಅವರ ಹಾದಿಯಲ್ಲಿ ನಡೆದುಕೊಂಡವರು ಆಗಿರಬಹುದು, ಎಷ್ಟೋ ಜನರ ಬಾಳಿಗೆ ಬೆಳಕಾಗಿದ್ದಾರೆ, ಎಷ್ಟೋ ಜನರಿಗೆ ಇವತ್ತು ಶಿಕ್ಷಣವನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ, ಅಂತಹ ವ್ಯಕ್ತಿಯ ಭಾವಚಿತ್ರವನ್ನು ಈ ರೀತಿಯಾಗಿ ತಂದು ಎಸೆಯೋದಕ್ಕೆ ಹೇಗೆ ಮನಸ್ಸು ಬರುತ್ತೆ? ಯಾವುದೇ ಸಿಬ್ಬಂದಿ ಆಗಿರಬಹುದು, ಆಯಿತಾ, ಯಾವುದೇ ಜಾತಿ, ಯಾವುದೇ ವರ್ಗ, ಮೇಲು ಕೀಳು, ಧರ್ಮ ಅನ್ನೋದನ್ನು ಕೂಡ ನೋಡದೆ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಶಿಕ್ಷಣ ಕೊಡಬೇಕು ಅನ್ನುವಂತಹ ಸಂದೇಶವನ್ನು ಇಡೀ ಸಮಾಜಕ್ಕೆ ಸಾರಿದಂಥವರು ಸಿದ್ಧಗಂಗಾ ಶ್ರೀಗಳು. ಆ ಶ್ರೀಗಳ ಫೋಟೋವನ್ನು ಈ ರೀತಿಯಾಗಿ ತಂದು ಹಾಕಿದ್ದಾರೆ ಅಂತಂದರೆ, ಸೊ ಇವರ ಸಂಸ್ಕೃತಿ, ಇವರ ಸಭ್ಯತೆ ಏನಿದೆ, ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.